ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು, ಹಕ್ಕಿಗಳ ಚಿಲಿಪಿಲಿ, ಕಾಲಿಟ್ಟೊಡನೆ ಕಂಗೊಳಿಸುವ ಹಸಿರು ಸಮೃದ್ಧಿ. ಅರೆ, ಯಾವ ಜಾಗ ಅಂತ ಶಾಕಾಗ್ತೀರಾ? ಅದೇ ಈ ಜಾಗದ ಸ್ಪೆಷಾಲಿಟಿ. ಕಾಲಿಟ್ಟೊಡನೆ ಒಂದು ಕ್ಷಣ ಜಗತ್ತನ್ನೇ ಮರೆತು ಕಳೆದು ಹೋಗುವ ಭಾವ ಭಾಸವಾಗುತ್ತದೆ. ಅದು ನಿಮ್ಮ ತಪ್ಪಲ್ಲ. ಕುವೆಂಪು ಮತ್ತು ಮಹಾಕವಿಗಳಿಗೆ ಸ್ಫೂರ್ತಿ ನೆಲೆ, ಕವಿತೆಗಳ ತವರಿ ನೆಲೆಯಾದ ಈ ಕುಕ್ಕರಳ್ಳಿ 1864 ಅಂದಿನ ಮೈಸೂರು ಮಹಾರಾಜರು ಈ ಕೆರೆಯನ್ನು ಕಟ್ಟಿಸಿದರು. 102 ಎಕರೆ ಜಾಗದಲ್ಲಿ ಈ ಕೆರೆಯನ್ನು ಕಟ್ಟಿಸಿದರು. ವಿಶ್ವ ಪ್ರಸಿದ್ಧ ಮೈಸೂರು ಸುಗಂಧೆಣ್ಣೆ ಕಾರ್ಖಾನೆ ಇಲ್ಲಿಯೇ ನೀರು ಸರಬರಾಜು ಆಗುತ್ತದೆ ಜಗತ್ತಿಗೆ. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳ ಜನ ಜಾನುವಾರುಗಳಿಗೆ ಇದು ಜೀವದಾನಿಯಾಗಿತ್ತು. ಜನರಿಗೆ ವಾಯುವಾರಕ್ಕೆ ಮನೋಲ್ಲಾಸಕ್ಕೆ ಇದೊಂದು ಸೂಕ್ತ ಸ್ಥಳವಾಗಿ ಪರಿಣಮಿಸಿತು. ಅಂದಿಗೂ ಮತ್ತು ಇಂದಿಗೂ ಈ ಕೆರೆಯಲ್ಲಿ ವಿವಿಧ ಜಾತಿಯ ಮೀನುಗಳಿವೆ, 102 ಪಕ್ಷಿ ಪ್ರಭೇದಗಳಿವೆ ಮತ್ತು ವಿವಿಧ ವಿದೇಶಿ ಪ್ರಭೇದಗಳು ಇಲ್ಲಿಗೆ ವಲಸೆ ಬರುತ್ತವೆ. ಸ್ಥಳೀಯ ಪಕ್ಷಿಗಳಾದ ನೀರು ಕಾಗೆ, ಆಲಕ್ಕಿ, ನಾಮದ ಕೋಳಿ, ಬಣ್ಣದ ಕೊಕ್ಕರೆ, ಈ ಪಕ್ಷಿಗಳು ಇಲ್ಲಿಯ ದ್ವೀಪದಲ್ಲಿ ಕುಳಿತು ಸಂತಾನೋತ್ಪತ್ತಿ ಮಾಡುತ್ತವೆ. ಅದಿಲ್ಲದೆ ಜನರಿಗೆ ಉತ್ತಮ ವಾಯುವಿಹಾರ ಮತ್ತು ವ್ಯಾಯಾಮಕ್ಕೆ ಮುಂಜಾನೆ ಮತ್ತು ಮುಸ್ಸಂಜೆ ಹೊತ್ತಲ್ಲಿ ಜನರು ಇಲ್ಲಿಗೆ ಬರುತ್ತಾರೆ. ವಿಶ್ವವಿದ್ಯಾಲಯಗಳಿಗೆ ಸ್ವಾಮ್ಯತೆ ಪಡೆದಿರುವ ಏಕೈಕ ಕೆರೆ ಇದಾಗಿದೆ.